ಕಲಬುರಗಿಯಲ್ಲಿ ಮದ್ಯಪ್ರಿಯರಿಗೆ ಮತ್ತೆ ನಿರಾಸೆಯಾಗಿದೆ. ಉಳಿದ ಕಡೆಗಳಲ್ಲಿ ಮದ್ಯಪ್ರಿಯರಿಗೆ ಇವತ್ತಿನಿಂದ ಮದ್ಯದ ಅಂಗಡಿಗಳು ಓಪನ್ ಆಗ್ತಾ ಇದೆ ನಿಜ, ಆದರೆ ಕಲಬುರಗಿಯವರಿಗೆ ಅಲ್ಲ. ಮದ್ಯ ಮಾರಾಟಕ್ಕೆ ಅನುಮತಿ ನೀಡಿತು ಜಿಲ್ಲಾಧಿಕಾರಿ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಕಲಬುರಗಿಯಲ್ಲಿ ಮದ್ಯಪ್ರಿಯರಿಗೆ ನಿರಾಸೆ, ಮದ್ಯಪ್ರಿಯರಿಗೆ ಮತ್ತೆ ನಿರಾಸೆಯಾಗಿದೆ ಕಲಬುರಗಿಯಲ್ಲಿ. ಉಳಿದ ಕಡೆಗಳಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿ ಇದೆ, ಆದರೆ ಕಲಬುರಗಿಯಲ್ಲಿ ಅನುಮತಿಯನ್ನು ಕೊಡದೆ ಇರಲಿಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಈ ಕುರಿತು ಸ್ಪಷ್ಟ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಉಳಿದೆಲ್ಲ ಕಡೆಗಳಲ್ಲಿ ಬಾರ್ಗಳು ಓಪನ್ ಆಗ್ತಾ ಇದೆ ಷರತ್ತಿನೊಂದಿಗೆ, ಆದರೆ ಕಲಬುರಗಿಯಲ್ಲಿ ಮತ್ತೆ ಸೋಂಕು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಮಾಡಬೇಕಾ? ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮುಂದಿನ ನಿರ್ಧಾರ. ಉಳಿದೆಲ್ಲ ಕಡೆಗಳಲ್ಲಿ ಆರಂಭ ಆಗ್ತಾ ಇದೆ, ಆದರೆ ಕಲಬುರಗಿಯ ವಿಚಾರಕ್ಕೆ ಬರುವುದಾದರೆ ಇನ್ನೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಮದ್ಯ ಮಾರಾಟಕ್ಕೆ ಜಿಲ್ಲಾಧಿಕಾರಿ ಅನುಮತಿ ಕೊಟ್ಟಿದ್ರು, ಆದರೆ ಅಧಿಕಾರಿಗಳ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಈಗಾಗಲೇ ಉಳಿದ ಕಡೆಗಳಲ್ಲಿ ಷರತ್ತುಬದ್ಧ ಮಾರಾಟಕ್ಕೆ ಅನುಮತಿ ಇದೆ, ಆದರೆ ಕಲಬುರಗಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ಬಳಿಕ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಸಾಮಾಜಿಕ ಅಂತರದೊಂದಿಗೆ ಮಾಸ್ಕ್ ಧರಿಸಿ ಅಲ್ಲಿ ತೆಗೆದುಕೊಂಡು ಹೋಗಬೇಕಷ್ಟೇ, ಅಲ್ಲಿ ಕುಡಿಯುವಂತಿಲ್ಲ. ಈ ರೀತಿ ಐದು ಪ್ರಮುಖ ಷರತ್ತುಗಳೊಂದಿಗೆ ಉಳಿದ ಕಡೆಗಳಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕಲಬುರಗಿಯ ವಿಚಾರಕ್ಕೆ ಬರುವುದಾದ್ರೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮುಂದಿನ ನಿರ್ಧಾರ. ಮದ್ಯ ಪ್ರಿಯರಿಗೆ ಲಾಕ್ಡೌನ್ ಆರಂಭ ಆದಾಗಿನಿಂದಲೂ ಕೂಡ ಅಪಹಪಿಸ್ತಾ ಇದ್ರು, ಯಾವಾಗ ಓಪನ್ ಆಗುತ್ತಪ್ಪ. ಈಗ ಲಾಕ್ಡೌನ್ 3.0, ಅನ್ಲಾಕ್ 1.0 ಕೊಂಚ ಸಡಿಲಿಕೆ ಇದೆ ಮದ್ಯ ಮಾರಾಟಕ್ಕೂ ಕೂಡ. ಆದರೆ ಕಲಬುರಗಿಯ ವಿಚಾರಕ್ಕೆ ಬರೋದಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಬೇಡ, ಅದರ ಜೊತೆಗೆ ಮದ್ಯದಂಗಡಿ ತೆರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡ ಬೇಡ ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗುತ್ತಾ? ಸಡಿಲಿಕೆ ಬೇಡ, ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆಗ್ರಹಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸಡಿಲಿಕೆ ಬೇಡ ಅಂತಿದ್ದಾರೆ ಸಂಸದ. ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ, ಹೀಗಾಗಿ ಜಿಲ್ಲೆಯಲ್ಲಿ ಸಡಿಲಿಕೆ ಮಾಡೋದು ಬೇಡ, ಬದಲಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಇನ್ನಷ್ಟು ಬಿಗಿಗೊಳಿಸುವ ಅಗತ್ಯ ಇದೆ ಅಂತಿದ್ದಾರೆ ಸಂಸದ. ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಡಲಾಗಿದೆ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಸೀಲ್ ಡೌನ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂಸದ ಉಮೇಶ್ ಜಾಧವ್ ಹೇಳಿಕೆ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ಉಮೇಶ್ ಜಾಧವ್. ಕಲಬುರಗಿ ಸಂಸದ ಉಮೇಶ್ ಜಾಧವ್ ಆಗ್ರಹ, ಕಲಬುರಗಿಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಹೀಗಾಗಿ ಸಡಿಲಿಕೆ ಬೇಡ, ಇನ್ನಷ್ಟು ಬಿಗಿಗೊಳಿಸಿ ಲಾಕ್ಡೌನ್ ಅನ್ನ ಅಂತ ಆಗ್ರಹಿಸ್ತಾ ಇದ್ದಾರೆ. ಸೋಂಕು ಉಲ್ಬಣಗೊಳ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಸಡಿಲಿಕೆ ಮಾಡುವುದು ಉಚಿತವಲ್ಲ.